ನಮ್ಗೆ ಎಲೆಕ್ಷನ್ ಬೇಡ ಹೋಗ್ರು, ನಮ್ಗೆ ಕೂಲಿ ಸಾಕು. ಉದ್ದಾಗಿನ ಬಸ್ ಫ್ರೀ ಇತ್ತಾ? ಏನಿಲ್ಲ ಮಧ್ಯದಲ್ಲಿ ನೋಡು, 50 ವರ್ಷದ ಕಲೆ ನೆರವೇರ್ಸವ್ನೆ ನಮ್ಮ ಮೋದಿ ಸರ್. ಸುಧಾಕರ್ ಸಾಹೇಬ್ರೆ ಬರಬೇಕು ನಾವು ಬಿಜೆಪಿ. ಸುಧಾಕರ್ ಅವ್ರಿಗೆ, ಸುಧಾಕರ್ ಇಸ್ ಎ ವೆರಿ ಗುಡ್. ರಕ್ಷಾರಾಮಯ್ಯಗೆ ಜೈ, ಪ್ರದೀಪ್ ಈಶ್ವರಗೆ ಜೈ, ಸಿದ್ದರಾಮಯ್ಯಗೆ ಜೈ. ಏನ್ ಮಾಡ್ದು ಮುಂದೆ ಮೋಸ್ಕೊಂಡ್ರೆ ಭಾರತ ದೇಶ ಹೆಂಗಿದೆ ಅನ್ನೋದನ್ನ ಫಾರಿನ್ ಕಂಟ್ರೀಸ್ ಎಲ್ಲ ತೋರಿಸ್ಕೊಟ್ಟಿರೋದು ಮೋದಿನೇ. ಏನ್ ಮಾಡ್ತಾರೆ ಸರ್, ಅದೇ ಕುಂಗಿಗಳು ಹೊಡಿತಾರೆ ಅಷ್ಟೇ. ಓಟ್ ಹಾಕೋದು ನಾವು ಇಂಪಾರ್ಟೆಂಟ್, ಓಟ್ ಹಾಕೋದು ನಮ್ಮದು ಕೆಲಸ ಮಾಡೋದು ನಿಮ್ದೆ ಇರ್ಲಿ ಸರ್. ಅವ್ರವ್ರ ಖುಷಿ ಅವ್ರವ್ರ ಇದು, ನಮ್ಮ ಖುಷಿ ನಾವು ಹೇಳ್ತೀವಿ. ನಮಸ್ತೆ, ನೀವು ನೋಡ್ತಾ ಇದ್ರ ಒನಡಿದ ವಿಶೇಷ ಕಾರ್ಯಕ್ರಮ ಮತದಾರನ ಮನದಾಳ. ಈ ಒಂದು ಮತದಾರನ ಮನದಾಳ ತಿಳಿಯಕ್ಕೆ ಸದ್ಯಕ್ಕೆ ನಾನು ಬಂದಿರುವಂಥದ್ದು ಎಲ್ಲಿ ಅಂತ ಅಂದರೆ ಚಿಕ್ಕಬಳ್ಳಾಪುರ ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೀನಿ. ಅದರಲ್ಲೂ ಕೂಡ ಈ ಚಿಕ್ಕಬಳ್ಳಾಪುರ ಅಂತ ಬಂದಾಗ ಅದರಲ್ಲಿ ಈ ಮಾರ್ಕೆಟ್ ಏರಿಯಾದಲ್ಲಿ ಬಂದಿದ್ದೀನಿ. ಯಾಕಂದರೆ ಸಿಕ್ಕಾಪಟ್ಟೆ ಜನ ಇರುವಂಥ ಪ್ಲೇಸ್ ಇದು, ಹಾಗಾಗಿ ಇಲ್ಲಿ ಒಂದಷ್ಟು ಜನ ಈ ಒಂದು ಮತದಾರರ ಮನದಾಳ ತಿಳಿಯಕ್ಕೆ ಸದ್ಯಕ್ಕೆ ಇಲ್ಲಿ ನಾನು ಮಾರ್ಕೆಟ್ಗೆ ಬಂದಿರುವಂಥದ್ದು. ಯಾಕೆಂದರೆ ಚಿಕ್ಕಬಳ್ಳಾಪುರ ಅಂತ ಬಂದಾಗ ಒಂದು ಕಡೆ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಇದು ಕಾಂಗ್ರೆಸ್ನ ಭದ್ರಕೋಟೆ ಅಂತ. ಯಾಕಂದರೆ ಒಂದಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ಸೇ ಆಳ್ಕೊಂಬಂದಿರುವಂಥದ್ದು. ಅದಾದಮೇಲೆ ಶರತ್ ಬಚ್ಚೇಗೌಡ ಅವರು ಬಿ ಜೆ ಪಿನ ಒಂದ್ಸಲ ಗೆಲ್ತಾರೆ. ಸೊ ಈಗ ಒಂದು ಹೊಸ ಮುಖಗಳೇ ಅಂತಲೇ ಹೇಳ್ಬೋದು. ಹಿಂದೆ MLA ಆದಂಥ ಸುಧಾಕರ್ ಅವರ MP ಈಗ ಕ್ಯಾಂಡಿಡೇಟ್ ಆಗಿರುವಂಥದ್ದು. ಇನ್ನೊಂದು ಕಡೆ ರಕ್ಷಾರಾಮಯ್ಯ, ಸೊ ಹಾಗಾಗಿ ಅವರು ಕೂಡ ಫಸ್ಟ್ ಟೈಮು ಇಲ್ಲಿ ಒಂದು ಚುನಾವಣೆ ಎದುರಿಸೋಕ್ಕೆ ರೆಡಿ ಆಗಿದ್ದಾರೆ. ಇನ್ನೊಂದು ಕಡೆ ಹೇಳಬೇಕು ಅಂತಂದರೆ ಯಾರು ಇಲ್ಲಿ ವಿನ್ ಆಗ್ಬೋದು, ನೆಕ್ ಟು ನೆಕ್ ಫೈಟ್ ಏನಾದರೂ ಆಗ್ಬೋದಾ, ಇಲ್ಲ ಯಾವ ರೀತಿಯಾಗಿ ಜನರು ಎಲ್ಲಿ ಹೋಗಬೇಕು, ಯಾರಿಗೆ ಓಟ್ ಹಾಕಬೇಕು, ಆ ಒಂದು ಕನ್ಫ್ಯೂಷನಲ್ಲಿ ಏನಾದರೂ ಇದ್ದಾರಾ, ಇಲ್ಲ ಫಿಕ್ಸ್ ಆಗಿಬಿಟ್ಟಿದ್ದಾರಾ ಇಂಥವನ್ನ ಗೆಲ್ಲಿಸ್ಬೇಕು ಇಂಥವರೇ ಬರಬೇಕು ಅಂತ ಗೊತ್ತಿಲ್ಲ. ಬಟ್ ಈ ಒಂದು ಮತದಾರನ ಮನದಾಳ ತಿಳಿಯೋಕ್ಕೆ ಸದ್ಯಕ್ಕೆ ನನ್ನ ಹಿಂದೆ ಜನಗಳಿದ್ದಾರೆ, ಕೇಳ್ತಾ ಹೋಗ್ತೀನಿ. ಎಪಿಸೋಡ್ನ ಮಿಸ್ ಮಾಡದೆ ನೋಡ್ತಾ ಹೋಗಿ. ನಾವು ತುಂಬ ಕೆರೆಗಳಿಗೆ ನೀರೆಲ್ಲ ಅನುಕೂಲ ಮಾಡ್ಯಾರೆ, ಕೆ ಸಿ ವ್ಯಾಲಿ ನೀರು, ಎತ್ನಳ್ಳಿ ನೀರು ತರೋಕ್ಕಾಗಲಿಲ್ಲ ಇವ್ರ ಕೈಯಲ್ಲಿ, ಕಾಂಗ್ರೆಸ್ ಅವ್ರ ಕೈಯಲ್ಲಿ. ವೀರಪ್ಪ ಮೈಲಿ ತುಂಬ ಕಷ್ಟ ಬಿದ್ದರು ಪಾಪ, ಇನ್ನೂ ಬರಲೇ ಇಲ್ಲ, ಯಾವಾಗ ಬರ್ತಾ ಗೊತ್ತಿಲ್ಲ ನಮಗೆ. ಆದರೂ ಇವಾಗ ರನ್ನಿಂಗ್ ನಡೀತಾ ಇರೋದು ರೈತರ ಪರವಾಗಿ, ಅಂದರೆ ರೈತರಿಗೆ ನೀರು ಬೇಕು ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ತುಂಬ ನೀರು ಅನುಕೂಲ ಆಗ್ತಾ ಇದೆ ಬೋರ್ವೆಲಲ್ಲೇ. ಯಾಕಂದರೆ ಮೇನ್ ನಾವು ಕುಡಿಯೋಕ್ಕೆ ಸುಧಾರಿಸ್ಕೊಳಕ್ಕೆ ಚೆನ್ನಾಗಿದ್ರೆ ನಾವು ಮುಂದೆ ಪ್ರಯತ್ನ ಮಾಡ್ಬೋದು. ಸರ್ ನಾವು ಪಕ್ಷ ನೋಡಿ, ಮೋದಿಯವರು ಅಲ್ಲಿ ನಮಗೆ ದೇವಸ್ಥಾನ ಕಟ್ಟಿದ್ದಾರೆ, ಹಿಂದುತ್ವ ಉಳಿಸ್ಕೊಬೇಕು ನಾವು ಫಸ್ಟು. ಯಾಕಂದ್ರೆ ಇರಲಿ ಸರ್, ಅವ್ರವ್ರು ಖುಷಿ ಅವ್ರವ್ರ ಇದು, ನಮ್ಮ ಖುಷಿ ನಾವು ಹೇಳ್ತೀವಿ. ಯಾಕಂದ್ರೆ ಕೆಲಸ ಮಾಡಿದ್ರು, ಫೀಲ್ಡ್ ಬ್ಯಾಂಕ್ ಮಾಡಿದ್ರು, ಹಳೆ ಬಸ್ ಸ್ಟ್ಯಾಂಡ್ ಮಾಡಿದ್ರು, ಗೌರ್ಮೆಂಟ್ ಬಸ್ ಸ್ಟಾಪ್ ಮಾಡಿದ್ರು ಸುಧಾಕರ್ ಅವರು, ಇನ್ನೇನು ಮಾಡ್ಬೇಕು ಸರ್? ಕಾಲೇಜ್ ಮಾಡಿದ್ರು, ಇನ್ನೇನು ಮಾಡ್ಬೇಕು ಸರ್? ಇನ್ನು ರೋಡುಗಳು, CC ರೋಡುಗಳು ಮಾಡಿದ್ದಾರೆ ಹಳ್ಳಿಗಳ ಕಡೆ. ಇವತ್ತು ಬಸ್ ಕಡಿಮೆ ಅಲ್ಲಿ 2 ಸರಿ ನಿಂತೋಗಿದೆ, ಫ್ರೀ ಬಿಟ್ಟು 2,500 ಬಿಟ್ರಲ್ಲ. ಬಸ್ ಯಾಕೆ ನಿಲ್ಬೇಕು? ಮಕ್ಕಳಿಗೆ ಎಷ್ಟು ಜನ ತೊಂದರೆ, ಎಷ್ಟು ಜನ ತೊಂದರೆ, ನಾನು ಕಣ್ಣಾರೇ ನೋಡಿದ್ದೀನಿ ಸರ್. ಕಾಲೇಜ್ ಮಕ್ಕಳು ಇವಾಗ SLC ಎಕ್ಸಾಮ್ ಬರೀತಾ ಇದ್ದಾರೆ, ನಾವು ನಮ್ಮ ಮಕ್ಕಳನ್ನ ಬಿಟ್ಟು ಬಂದಿದ್ದೀವಿ, ಅವ್ರಿಗೆ ತೊಂದರೆ ಆಗಲ್ವಾ ಸರ್? ಇವರು ಫ್ರೀ ಕೊಟ್ಟು ಏನಾಗುತ್ತೆ ಪ್ರಪಂಚ, ಏನಾಗುತ್ತೆ ಮುಂದೆ ನಾವು ನೋಡ್ಬೇಕು ಸರ್. ಏನು ನಮಗೆ ಇಷ್ಟ ಇಲ್ಲ ಸರ್ ಕಾಂಗ್ರೆಸ್, ನಾವು BJP ಸುಧಾಕರ್ ಅವರಿಗೆ, ನಮ್ಮ ಮೋದಿ ಸರ್ ಬರಬೇಕು. ರಕ್ಷಾರಾಮಯ್ಯ, ಮಾಡಿದರೆ ಸುಧಾಕರ್ ಈಸ್ ಎ ವೆರಿ ಗುಡ್. ಇವರು ರಕ್ಷಾರಾಮಯ್ಯ ಯೂತ್ ಅಲ್ವಾ, ಇವರು ಯೂತ್ಗೂ ಒಂದು ಅವಕಾಶಕ್ಕೂ ಅನ್ನೋ. ಸೊ ಇದು ಕಾಂಗ್ರೆಸ್ ಬೆಳ್ತೆ ಅಂತ ಹೇಳ್ತಾರೆ, ಸೊ ಹಂಗೆ ಕಾಂಗ್ರೆಸ್ನಲ್ಲಿ ಇರೋದು ಇಲ್ಲ. ರಾಹುಲ್ ಗಾಂಧಿ ಸತ ಹೇಳಿದ್ದಾರೆ, ಅವರು ಇವರೇ ಹೇಳಿದ್ದಾರೆ ಇದು ಕಾಂಗ್ರೆಸ್ ಭದ್ರಕೋಟೆ ಅಂತ. ಇದು 100% ಕಾಂಗ್ರೆಸ್ ಭದ್ರಕೋಟೆ. ಆದರೆ ಸುಧಾಕರ್ರು ಒಳ್ಳೆಯವರು, ಇಂದ 100% ಒಳ್ಳೆಯವರು, ಕೆಲಸನೂ ಮಾಡಿದ್ದಾರೆ ಅವರು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹೇಳಿ ಸರ್, ಹೆಂಗೆ ನಡೀತಾ ಇದೆ ಎಲೆಕ್ಷನ್? ಸರ್ ಎಲೆಕ್ಷನ್ ನಡೀತಾ ಇದೆ, ಇದು ಮೂಲ ಕಾಂಗ್ರೆಸ್ ಬೆಲ್ಟು. ಇದು ಒಂದು 60 ಹಿಸ್ಟ್ರಿ ತಗೊಂಡ್ರೆ ಇಲ್ಲಿ ಕಾಂಗ್ರೆಸ್ ಗೆದ್ದಿರೋದು. ಯಾಕಂದರೆ ಇಲ್ಲಿ ಎಲ್ಲ SC ST ಜನಾಂಗ ಜಾಸ್ತಿ, ಅಲ್ಪಸಂಖ್ಯಾತ ಜಾಸ್ತಿ ಇರೋದು ಕಾಂಗ್ರೆಸ್ ಬೆಲ್ಟ್ ಇರೋದಿದ್ದೆ, ಅದರಿಂದ ಹೆಚ್ಚಿನ ಬಹುಮಾನದಿಂದ ನಮ್ಮ ರಕ್ಷಾರಾಮ ಗೆಲ್ತಾನೆ. ಸುಧಾಕರ್ MLA ಆಗಿದ್ರು, ಮಂತ್ರಿ ಆಗಿದ್ರು, ಹೆಂಗೆ ಕೆಲಸ ಮಾಡಿದ್ರು ಸರ್? ಇವಾಗ BJP MLA ಆಗಿರೋದು BJP ಅಲ್ಲ, ಕಾಂಗ್ರೆಸ್ ಆಗಿ ಫಸ್ಟು 8 ಟೈಮ್ ಕಾಂಗ್ರೆಸ್ ಆಗಿತ್ತು. ಅವತ್ತು ಆರಿಸ್ಕರಿಸಿದ್ವಿ ಇಲ್ಲ ಅಂತೇಳಿಲ್ಲ, ಅವಾಗ ಕಾರಣ ಅಂತಂದ್ರೆ ಅವ್ರ ಕಾರಣ ಅಂತಂದ್ರೆ ಹೋಗೋರೆ ಇಲ್ಲ ಅಂತೇಳಿಲ್ಲ. ಇವತ್ತು ಅಷ್ಟೇ ನಮ್ಮ ಕಾಂಗ್ರೆಸ್ಸು ಇವತ್ತು ಏನು ಗ್ಯಾರಂಟಿ ಕೊಟ್ಟವ್ರು, 5 ಗ್ಯಾರಂಟಿ ಏನು ಕೊಟ್ಟವ್ರು, ಆ ಗ್ಯಾರಂಟಿ ಇವತ್ತೂ ಪಾಲನೆ ಮಾಡ್ತಾವ್ರೆ. ಇವತ್ತು ಮೋದಿ ಅಂತವ್ರೆ, ಮೋದಿ 10 ವರ್ಷ ಯಾಕೆ ಮಾಡೋ ಮಾತಾಡೋಕ್ಕಾಗಲ್ಲ, ಒಂದು ಪೆಸಿಮಿಸ್ ಮಾಡೋಕ್ಕಾಗಲ್ಲ ಅಂದರೆ ಯಾಕೆ ಕಾರಣ ಏನು? ಯಾಕಂದರೆ ಬಡವ್ರ ಬಗ್ಗೆ ನೀವು ಕಾಲೇಜ್ ಇದೆಯಲ್ಲ, ಏನು ಬಡವ್ರೇನು ಮಾಡೋರು ಹೇಳೋ? ಬಡವ್ರಿಗೆಲ್ಲ ಓಟ್ ಮಾತ್ರ ನಮ್ಗೆ ಬೇಕು, ಓಟ್ ಹಾಕೋರು ನಾವು ಇಂಪಾರ್ಟೆಂಟು, ಓಟ್ ಹಾಕೋದು ನಮ್ಮದು, ಕೆಲಸ ಮಾಡೋದು ನಿಮ್ಮದೇ, ಅದೇ ಓಟ್ಗೆ ಸೀಮಿತ ನಾವು ಇಲ್ಲ ಸರ್. ಇರಲಿ, ಎಲ್ಲ ಜನಾಂಗ ಇಟ್ಕೊಂಡು ಕೆಲಸ ಮಾಡಬೇಕಲ್ಲ ಸರ್. ಈ ಅಲ್ಪಸಂಖ್ಯಾತ ಆಗ್ಬೋದು, SC ST ಆಗ್ಬೋದು, ಹಿಂದುಳಿದವ್ರಿಗೂ ಆಗ್ಬೋದು, ಎಲ್ಲರೂ ಒಂದು ಕಡೆ ಕರ್ಕೊಂಡು ಹೋಗೋದು ದೊಡ್ಡ ಕೆಲಸ ಸಾಧನೆ. 10 ವರ್ಷದಿಂದ ಏನು ಸಾಧನೆ ಮಾಡಿ ಹೇಳಿ ಸರ್? ಈಗ ರಕ್ಷಾರಾಮಯ್ಯ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ? ಸರ್ ರಕ್ಷಾರಾಮಯ್ಯ ಅವ್ರದ್ದು ಮೂಲ, ಅವ್ರ ಫ್ಯಾಮಿಲಿಯಿಂದನೇ ಹಾಸ್ಪಿಟ್ಲ್ ಒಂದು ಇದೆ, ಬಡವರು ಬಗ್ಗರು ಅಂದ್ರೆ ನೋಡ್ತಾರೆ.
ಅದಕ್ಕೆ ನಮಗೂ ಅನುಕೂಲ ಆಗ್ತದೆ. ಯಾರಂದ್ರೆ ಇವಾಗ ಇಲ್ಲಿಂದ ಹೋಗ್ಬೇಕು ರಕ್ಷಾರಾಮ ಯಾರಪ್ಪ ಅಂದರೆ ಎಮ್ ಎಸ್ ರಮೇಶ್ ಭಟ್ ಅಂತಾರೆ. ಎಲ್ಲಿಗೆ ಹೋಗ್ಬೇಕಂದ್ರೆ ಅಲ್ಲಿ ನೋಡ್ತಾರೆ ವಾತಾವರಣ ಹೆಂಗೇನಂತ. ನಾವೆಲ್ಲೋ ನೋಡೋದಲ್ಲ, ರಕ್ಷಾರಾಮೇ ತಾತನಾಗ್ಬೋದು, ಅವ್ರ ಅಪ್ಪನಾಗ್ಬೋದು, ಅವ್ರ ಮೊಮ್ಮಗನಾಗ್ಬೋದು. ಇವತ್ತು ಇಷ್ಟು ವರ್ಷದಿಂದ ಯಾರು ಮಾಡೋಕ್ಕಾಗಲ್ಲ ಅಂದರೆ ಅವರು ನೇಮ್ ಇದೆ, ಏಳು ಡಿಸ್ಟಿಕ್ ನೇಮ್ ಇದೆ. ಚಿಕ್ಕಬಳ್ಳಾಪುರಕ್ಕೆಲ್ಲ, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಟೋಟಲ್ ಕರ್ನಾಟಕದಲ್ಲಿ ಎಮ್ ಎಸ್ ರಾಮಯ್ಯ ಹಾಸ್ಪಿಟ್ಲ್ ಅಂದರೆ ಎಲ್ರಿಗೂ ಗೌರವ ಕೊಡ್ತಾರೆ. ಬಡವ್ರ ಬಗ್ಗೆ ಹಾಸ್ಪಿಟ್ಲ್ಗೆ ಹೋದರೆ ಎಲ್ಲ ತೋರ್ಕೊಂಡು ಬರ್ತಾರೆ. ಅಲ್ಲಿನೇನೋ ಇದ್ರು ಅಣ್ಣ ಹಿಂಗಾಗಿದೆ ಸ್ವಾಮಿ ಅಂದರೆ ಹಿಂಗಲ್ಲಿ ಹೋಗ್ರಪ್ಪ ಅಂತಾರೆ. ಎಲ್ಲಿ ಸರ್ ಇವಾಗ ಅಷ್ಟು ಮಾಡೋರು ಎಲ್ಲಿ ಮಾಡಿಲ್ಲ ಅಂದರೆ ಏನು ಮಾಡ್ತಾವ್ರೆ? ಕೆಲಸ ಮಾಡ್ತವ್ರೆ, ಪಬ್ಲಿಕ್ ಯೂತು ಬರಲಿ ಮಾಡಲಿ ಸರ್, ಅವ್ರಿಗೆ ನಮ್ಮ ಬೆಂಬಲವೆಲ್ಲ ಅವ್ರಿಗೆ ಇರ್ತದೆ ಸರ್. ನಮ್ಗೆ ಎಲೆಕ್ಷನ್ ಬೇಡ, ಹೋಗ್ರು ನಮ್ಮ ಕೂಲಿ ಸಾಕು. ಓಟ್ ಗೀಟ್ ಹಾಕಲ್ವಾ? ಓಟ್ ಹಾಕಿದ್ರು ನಮ್ಗೇನು ಬೆನಿಫಿಟ್ ಇಲ್ಲ ಅವ್ರ ಕಡೆಯಿಂದ. ನಾವು ಕಷ್ಟ ಬೀಳೋ ತಪ್ತಾ ಇಲ್ಲ, ಏನು ಕೂಲಿ ಮಾಡಿ ತಿನ್ನೋ ತಪ್ತಾ ಇಲ್ಲ, ಇನ್ನೇನಕ್ಕೆ ನಾವು ಯಾರು ಅವ್ರು ದೊಡ್ಡವ್ರು ಆಗ್ತಾವ್ರ ಅಷ್ಟೇ. ಓದ್ ಸರಿ ಇದ್ದವರು ಅಷ್ಟೇ, ಎಲ್ಲನೂ ತತ್ಕಾಲಕ್ಕೆ ಮಾಡ್ತಾರೆ ಅಷ್ಟೇ, ತಾತ್ಕಾಲಿಕವಾಗಿ. ನಮ್ಮದು ಪಕ್ಕ ಡಾಕ್ಟರ್ ಸುಧಾಕರ್, ಸುಧಾಕರ್ ಬಿ ಜೆ ಪಿನೇ ಈ ಕಡೆ ಇಲ್ಲಿ. ಯಾವ ಪಕ್ಷದಲ್ಲಿದ್ರು ಅವರೇ ಮೇಯ್ನು ಮೋದಿ. ನಮ್ಮ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ಹಾಕ್ತಾವ್ರೆ, ಯಾವ ಇದೂ ಹಾಕಲಿಲ್ಲ. ನಮ್ಮ ರೈತರ ಪರವಾಗಿ ಹೋರಾಡ್ತಾ ಇರೋದು ಅಂದರೆ ಮೋದಿಯವರು. ಎಷ್ಟೋ ಜನಕ್ಕೆ ಈ ಇದು ಸ್ತ್ರೀಶಕ್ತಿ ಸಹಾಯ ಗುಂಪುಗಳಿಗೂ ಎಲ್ಲನೂ ಲೋನ್ಗಳು ಬೇರೆ ಕೊಡ್ತಾವ್ರೆ. ಹೇಳಬೇಕು ಅಂದರೆ ನಂಬರ್ ಒನ್ ಮೋದಿ, ಹಿಂದುತ್ವ ಉಳಿಬೇಕು ಅಂದರೆ ಮೋದಿನೇ ಬರಬೇಕು, ಇಲ್ಲಿ ಡಾಕ್ಟರ್ ಸುಧಾಕರೇ ಬರಬೇಕು. ಇಬ್ಬರನ್ನು ನೋಡಿ ಓಟ್ ಹಾಕ್ತಾ ಇದ್ದೀರಿ, ಬಿ ಜೆ ಪಿ ಬರಬೇಕು. ಹೆಂಗ ಅನಿಸೈತ ಅದು ನಮಗೇನು ಇದಿಲ್ಲ ಬಿಡಿ, ನಮಗೇನು ಇಲ್ಲ. ನಮಗೇನಿದ್ರು ಮೋದಿ, ಇಲ್ಲಿ ಡಾಕ್ಟರ್ ಸುಧಾಕರ್. ಡಾಕ್ಟರ್ ಸುಧಾಕರ್ನಿಂದನೇ ನಮ್ಮ ಚಿಕ್ಕಬಳ್ಳಾಪುರ ಇಂಪ್ರೂವ್ಮೆಂಟ್ ಆಗಿರೋದು. ಯಾವ ಎಮ್ ಎಲ್ ಎನಿಂದನೂ ಮಾಡೋಕ್ಕಾಗಲಿಲ್ಲ. ಈತನು 10 ವರ್ಷ ಎಮ್ ಎಲ್ ಎ ಆದಾಗ ಮೆಡಿಕಲ್ ಕಾಲೇಜು, ಅದು ಮೆಡಿಕಲ್ ಕಾಲೇಜು ಅಂದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಯಾವ ಜಿಲ್ಲೆನಾಗೂ ಇಲ್ಲ, ಎರಡು ಮೆಡಿಕಲ್ ಕಾಲೇಜು, ಎರಡು ಮೆಡಿಕಲ್ ಕಾಲೇಜ್ ಮಾಡವನೇ. ಒಂದು ಸತ್ಯ ಸಾಯಿಬಾಬಾ, ಒಂದು ಮಾಮೂಲಿ ಮೆಡಿಕಲ್ ಕಾಲೇಜ್ ಮಾಡೋರು. ಕೆಲಸನೇನು ನಂಬರ್ ಒನ್ ಆಗಿ ಮಾಡಿದ್ದಾರೆ. ದುರಾದೃಷ್ಟವಶಾತು ಮೊನ್ನೆ ಸ್ವಲ್ಪ ಇದರಲ್ಲಿ ಇದಾಗಿರ್ಬೋದು ಅಷ್ಟೇ, ಆತ್ಮಗಿರೋ ವ್ಯಾಲ್ಯೂ ಯಾರಿಗೂ ಇಲ್ಲ. ಅದೇ ಬುಟ್ಟಾಟಿಕೆ ಮಾತುಗಳು ಹೇಳ್ಕೊಂಡು ಇದು ಮಾಡ್ತಾ ಇದ್ದಾರೆ ಅಷ್ಟೇ, ಮಾತುಗಳಷ್ಟೇ. ಏನಾನ ಒಂದು ರೂಪಾಯಿ ಕೆಲಸ ಆಗೈತೆ ಅನ್ನೋ ಕೇಳ್ರಿ, 10 ತಿಂಗಳಾಗೈತೆ ಬಂದು. ಯಾರಿಗಾನ ಈ ಒಂದು ರೋಡ್ ಹಾಕೋರೋ ಇದು ಮಾಡೋರೋ ಯಾವ್ದಾನ ಆಗಲಿ ನೋಡಿ, ಏನಾಗಿಲ್ಲ ಮಾತುಗಳಲ್ಲಿ. ಅದೇ ಮಾತುಗಳು ಮಲ್ಲಣ್ಣ ಅಂತಂದು ಹೇಳ್ತಾರೆ ನೋಡು, ಅದೇ ಥರನೇ ಮಾತುಗಳು ಮಲ್ಲಣ್ಣ. ನಾವೇನಕ್ಕೆ ಹೋಗೋದೇ ಇಲ್ಲ, ನಮ್ಗೆ ಅವಕ್ಕೆ ಅವಶ್ಯಕತೆನೂ ಇಲ್ಲ. ನಮ್ಗೇನಿದ್ರು ಮೋದಿ ಬೇಕು, ಇಲ್ಲಿ ಡಾಕ್ಟರ್ ಸುಧಾಕರ್ ಬೇಕು. ಸರಿ, ಏನು ಬಿ ಜೆ ಪಿ ಅಂತ ಇದೀವಿ ಎಲ್ಲರೂ ಬಿ ಜೆ ಪಿ ಸುಧಾಕರ್ ಏನು ಅದು ಲಾಟ್ರಿಯಲ್ಲಿ ಗೆದ್ರು ಅಷ್ಟೇ ಅವರು. ಪ್ರದೀಪ್ ಈಶ್ವರ್ ಲಾಟ್ರಿ ಅಂದರೆ ಅದೇ ಚಿಕ್ಕದಾಗಿ ಇದು ಮಾಡಿದ್ರು, ಅವ್ರು ಸ್ವಲ್ಪ ಕ್ಯಾಸ್ಟಿಸಮ್ ಬಲ್ಜಿದ್ರು, ಸ್ವಲ್ಪ ಓಟ್ ಹಾಕಿದ್ರು ಗೆದ್ದರು ಅಷ್ಟೇ. ಈ ಸಲ ಯಾರು ಸರ್ ಏನು ಮಾಡ್ತಾರೆ ಸರ್? ಅದೇ ಕುಂಗಿಗಳು ಹೊಡಿತಾನೆ ಅಷ್ಟೇ, ಏನು ಕೆಲಸನೂ ಮಾಡಲ್ಲ, ಏನಿಲ್ಲ. ಈ ಸಲ ಗೆಲ್ಲಿ ಬುಜ್ಜಿ ಗೊತ್ತಾಗುತ್ತೆ. ನಮ್ಮ ಇಲ್ಲಿ ನಮ್ಮ ಡಾಕ್ಟ್ರೇ ಬರಬೇಕು, ಸುಧಾಕರ್ ಸಾಹೇಬ್ರೇ ಬರಬೇಕು. ಯಾಕಂದರೆ ಅವರು ಇವಾಗ 5 ವರ್ಷದಿಂದ ಈಚೆಗೆ ಒಂದು ಬೋರ್ಸ ಹಾಕ್ಸಿಲ್ಲ ಯಾರು ರೈತರು, ಆ ಥರ ಕೆರೆಗೆ ನೀರು ಬರೋಂಗೆ ಮಾಡಿ ಅನುಕೂಲ ಮಾಡಿದ್ದಾರೆ. ಅಂಥವ್ರನ್ನ ಬಿಟ್ಬಿಟ್ಟು ನಾವು ಬೇರೆಯವ್ರಿಗೆಲ್ಲ ಸಪೋರ್ಟ್ ಕೊಡೋಕ್ಕಾಗಲ್ಲ. ಇಲ್ಲಿ ಪಕ್ಕ ನಮ್ಮ ಡಾಕ್ಟ್ರ ಬರ್ತಾರೆ, ಪಕ್ಕ ಶೂರ್ ಬರುತ್ತೆ, ಅದರಲ್ಲೇನು ಎರಡು ಮಾತಿಲ್ಲ. ಅವ್ರ ಬಗ್ಗೆ ನಮಗೂ ಇದಿಲ್ಲ, ಸುಮ್ಮನೆ ಮಾತು ಮಾತಾಡ್ತಾರೆ ಅಷ್ಟೇ, ಕೆಲಸ ಏನು ಮಾಡಿಲ್ಲ, ಏನೂ ಇಲ್ಲ. ಮೀಡಿಯಾಗಳಲ್ಲಿ ಪಬ್ಲಿಕ್ ಆಗ್ತಾಯಿದ್ದಾರೆ ಅಷ್ಟೇ, ಇದ್ಬಿಟ್ರೆ ಇನ್ನೇನಿಲ್ಲ. ಎಲ್ಲಿ 100ಕ್ಕೆ 100 ಸುಧಾಕರ್ ಸಾಹೇಬ್ರೆ ಇಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ, 15 ವರ್ಷದಿಂದ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ಓಟ್ ಹಾಕಬೇಕು, ಇನ್ನೂ 10 ಜನ ಇದು ಮಾಡಿ ಅವ್ರಿಗೆ ಓಟ್ ಹಾಕಬೇಕು. ನಾವು ರಕ್ಷಾ ರಾಮಯ್ಯವ್ರಿಗೆ ಸಪೋರ್ಟ್ ಮಾಡ್ತೀರಿ, ಅವ್ರು ಖಂಡಿತವಾಗಿ ಗೆಲ್ಲೇ ಗೆಲ್ತಾರೆ. ಈಗ ಸುಧಾಕರ್ ಅವರು ಎಮ್ ಎಲ್ ಎ ಆಗಿದ್ರು, ಮಂತ್ರಿ ಆಗಿದ್ರು, ಹಿಂಗೆ ಕೆಲಸ ಮಾಡಿದ್ರು, ಈಗ ಅವರು ನಿಂತಿದ್ದಾರೆ. ಅವರು ನಿಂತಿದ್ದಾರೆ ಸುಧಾಕರ್ ಅವರು, ಏನು ಅಂಥ ಕೆಲಸ ಏನು ಮಾಡಿಲ್ಲ ಬಡವರು ಇವರಿಗೆ. ಅವರು ಒಂದು ಕಾರ್ಯಕ್ರಮಗಳು ಏನೂ ಮಾಡಿಲ್ಲ, ಎಲ್ಲ ವೇಸ್ಟ್ ಕೆಲಸ ಮಾಡಿದ್ರು. ನಮಗೆ ಇವಾಗ ಮುಂದಿನ ದಿನಗಳಲ್ಲಿ ರಕ್ಷಾರಾಮಯ್ಯ ಬರಬೇಕಂತ ಕೋರ್ಕೊಂಡಿದ್ದಾರೆ. ಹೇಳ್ತಾರೆ ಒಳ್ಳೆ ಹಾಸ್ಪಿಟ್ಲ್ ಎಲ್ಲ ಕಟ್ಸಿದ್ರು. ಇಲ್ಲ ಸರ್, ಅದೆಲ್ಲ ಅವರು ಇದು ಮಾಡ್ಕೊಂಡಿದ್ದಾರೆ ಅಷ್ಟೇ. ಇವಾಗ 8 ಮೈಲಿ ಇವಾಗ ಒಳಗಡೆ ಇರಬೇಕು ಜಿಲ್ಲೆ ಆಸ್ಪತ್ರೆ, ಅದನ್ನು ತಗೊಂಡೋಗಿ ಬಾ ಆಚೆಗೆ ಹಾಕಿದ್ದಾರೆ. ಅದೆಲ್ಲ ತಪ್ಪಲ್ವಾ ಸರ್? ಹೆಲ್ಪಿಲ್ಲ ಇಲ್ಲಿ ರಕ್ಷಾರಾಮಯ್ಯ ನಿಂತ್ಕೊಳ್ತಾ ಇದ್ದಾರೆ, ಪರ್ಫೆಕ್ಟ್ಲಿ ಮಾಡ್ತಾರಂತ ನಮ್ಮ ಗೌರವ.
ಖುಷಿ ಇದೆಯಾ? ಖುಷಿ ಇದೆ ಸರ್, ರಕ್ಷಾರಾಮ ಆಗಿದ್ರೆ ಖುಷಿ ಇದೆ. ಚಿಕ್ಕಬಳ್ಳಾಪುರಕ್ಕೆ ಒಂದು ರಕ್ಷಣೆ ಇರ್ತೈತೆ ಸರ್. ಅವ್ರು ಮಾಡ್ತಾ ಇದ್ದಾರೆ, ಅವ್ರಿಗೆ ಒಂದು ಫೋನ್ ಬಂದಿಲ್ಲ. ಯಾಕಂದ್ರೆ ಸೆಂಟ್ರಲ್ ಅಲ್ಲಿ ಬಂದು ಬಿ ಜೆ ಪಿ ಇದೆ, ಇಲ್ಲಿ ಕಾಂಗ್ರೆಸ್ ಇದೆ, ಅದರಿಂದ ಫೋನ್ ಬರ್ತಾ ಇಲ್ಲ. ಪಾಪ ಅವ್ರೇನು ಮಾಡೋಕ್ಕಾಗುತ್ತೆ? ಕೆಲವ್ರು ಹೇಳ್ತಾರೆ ಅವ್ರು ಸಹ ಹಂಗಿಲ್ಲ ಹಂಗಿಲ್ಲ ಇದಿಲ್ಲ ಅದಿಲ್ಲ ಅಂತಾರೆ, ಮಾತಾಡ್ತಾರೆ, ಬರೀ ಮಾತಾಡ್ತಾರೆ ಅಷ್ಟೇ. ಅವ್ರು ಮಾಡಿರೋ ಕೆಲವು ದಿವಸಗಳಲ್ಲೇ ಆಗಲಿ, ಸ್ವಲ್ಪ ಆದ್ರೂ ಮಾಡಿದ್ದಾರೆ, ಅವ್ರು ಅವ್ರ ಕೆಪಾಸಿಟಿಗೂ ಮಾಡಿದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ ರಕ್ಷಾರಾಮಯ್ಯಗೆ ಜೈ, ಪ್ರದೀಪ್ ಈಶ್ವರಗೆ ಜೈ, ಸಿದ್ದರಾಮಯ್ಯನಿಗೆ ಜೈ. ಮೋದಿ ಅವ ಈಗ ಸುಧಾಕರ್ ನೋಡ್ತೀರಾ, ಮೋದಿನ ನೋಡ್ತೀರಾ? ಇಬ್ಬರನ್ನು ನೋಡಿ ಬಿಜೆಪಿ ಬರಲಿ. ಮುಂದೆ ಏನೇನೆಲ್ಲ ಕೆಲಸ ಮಾಡೋದು ಸರ್ಕಾರ? ಎಂ ಎಲ್ ಎ ಆದಾಗ ಮೆಡಿಕಲ್ ಕಾಲೇಜ್ ಇದೆ, ನೀರು ತುಂಬಿಸಿದ್ದಾರೆ ಕೆರೆಗಳಿಗೆ, ಎಲ್ಲ ಮಾಡಿದ್ದಾರೆ ರಸ್ತೆಗಳು. ಹೆಡ್ ಕ್ವಾರ್ಟರ್ ಅದು ಚಿಕ್ಕಬಳ್ಳಾಪುರ ಹೆಡ್ ಕ್ವಾರ್ಟರ್. ಈಗ ಕಾಂಗ್ರೆಸ್ ಇಂದ ರಕ್ಷಾರಾಮಯ್ಯ ಹೊಸ ಕ್ಯಾಂಡಿಡೇಟ್, ಹೊಸ ಮುಖ, ಒಂದಷ್ಟು ಜನ ಯುವಕರು ಬರಲಿ ಅಂತ ಹೇಳ್ತಿದ್ದಾರೆ. ಇವರು ಯುವಕರಲ್ಲ, ಸುಧಾಕರ್ ಯುವಕರಲ್ಲ, ಅವಕಾಶ ಕೊಟ್ಟಿದ್ರೆ ಅವ್ರಿಗೆ ಒಂದು ಅವಕಾಶ ಕೊಡೋಣ ಅಂತ ಒಂದಷ್ಟು. ಮೋದಿ ಬೇಕು ಸರ್, ಮೋದಿ ದೇಶಕ್ಕೆ ರಕ್ಷಣೆ ಬೇಕು. ಮೋದಿ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಭಾರತಕ್ಕೆ? ಭಾರತಕ್ಕೆ ಅವರು ಬಿಟ್ಟರೆ ಯಾರು ಇಲ್ಲ, ವರ್ಲ್ಡ್ ನಂಬರ್ 1 ಅವರು. ಸೊ ಹಂಗಾದ್ರೆ ಇಲ್ಲಿ ಸುಧಾಕರ್ನ ಗೆಲ್ಸಿದ್ರೆ ಮೋದಿ ಬರ್ತಾರೆ. ಸುಧಾಕರ್ ಬಗ್ಗೆ ಒಂದೆರಡು ಪ್ಲಸ್ ಪಾಯಿಂಟ್ ಹೇಳೋದು. ಕೆರೆಗಳಿಗೆ ನೀರು ತುಂಬಿಸವ್ರೆ, ರೈತರಿಗೆ ಅನುಕೂಲ ಆಗಿದೆ, ಮೆಡಿಕಲ್ ಕಾಲೇಜ್ ಮಾಡವ್ರೆ, ರಸ್ತೆಗಳು ಮಾಡಿದ್ದಾರೆ, ಹೂ ಮಾರ್ಕೆಟ್ಗೆ ಜಮೀನು ಇದು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಏನು ಕೆಲಸ ಆಗಿಲ್ಲ, ಒಂಚೂರು ಇಲ್ಲ, ಜೀರೋ ಸರ್. ಇಲ್ಲಿ ಎಲೆಕ್ಷನ್ ಕಾವು, ಇನ್ನು ನಾಮಿನೇಷನ್ ನಿನ್ನೆ ತಾನೇ ಒಂದು ಸೆಟ್ ಹಾಕಿದ್ದಾರೆ, ನಾಳೆ ಎರಡು ಸೆಟ್ ಹಾಕ್ತಾರೆ, ಎರಡನೇ ಸೆಟ್ಟು ನಮ್ಮ ರಕ್ಷಾರಾಮಯ್ಯನವರು. ಇಲ್ಲಿ ಸಮಬಲ ಪೈಪೋಟಿ ಮೇಲೆ ಕಾಣಿಸ್ತಾ ಇದೆ, ಆದರೆ ರಕ್ಷಾರಾಮಯ್ಯನವ್ರು ಗೆಲ್ತಾರೆ, ಪಕ್ಕಾ ಗೆಲ್ತಾರೆ. ಈಗ ಸುಧಾಕರ್ ಅವರು ನಿಂತಿದ್ದಾರೆ ಹಿಂದೆ ಎಕ್ಸ್ ಎಮ್ ಎಲ್ ಎ, ಎಮ್ ಎಲ್ ಎ ಆದಾಗ ಏನೇ ಕೆಲಸ ಮಾಡಿದ್ರು, ಏನಾದರೂ ಅದಕ್ಕೆ ಶ್ರೀರಕ್ಷೆ ಆಗುತ್ತಾ? ಎಮ್ ಎಲ್ ಎ ಆಗಿದ್ದಾಗ ಕೆಲಸ ಮಾಡಿರ್ಬೋದು, ಅದು ಇದಕ್ಕೆ ಶ್ರೀರಕ್ಷೆ ಆಗಲ್ಲ. ಯಾಕೆಂದರೆ ರಕ್ಷಾರಾಮಯ್ಯನವ್ರು ಒಳ್ಳೆ ಗುಣ, ಒಳ್ಳೆ ಮನುಷ್ಯ, ಮತ್ತು ಇಲ್ಲಿ ಅವ್ರ ಸಹಾಯ ಭಾಳ ಇದೆ. ಯಾಕೆ ಅಂತ ಹೇಳ್ತೀಯ, ಅವ್ರು ಯಾವುದೇ ಆಗಲಿ ಅವರು ಸಹಾಯ ಮಾಡೋಕ್ಕೆ ಬಂದಿದ್ದಾರೆ ಹೊರತು ರಾಜಕೀಯದಲ್ಲಿ ಅವ್ರು ಏನಕ್ಕೂ ಬಂದಿಲ್ಲ, ಆಸೆ ಪಟ್ಟು ಬಂದಿಲ್ಲ, ಒಂದು ಸಮಾಜ ಸೇವೆ ಮಾಡೋಕ್ಕೆ ಬಂದಿದ್ದಾರೆ. ಅದರಿಂದ ರಕ್ಷಾರಾಮಯ್ಯನವ್ರು ಕಡ ಕಣ್ ಗೆಲ್ಲೇ ಗೆಲ್ತಾರೆ. ನಾವು ಹಾಕೋದು ಮಾತ್ರ ಬಿ ಜೆ ಪಿಗೆ. ನೋಡು, 50 ವರ್ಷದ ಕಲೆ ನೆರವೇರ್ಸವನೇ ನಮ್ಮ ಮೋದಿ ಸರ್, ಅವ್ರಿಗೆ ನಾವು ಹಾಕೋದು. ಹ್ಞೂ ಸರ್. ಮೋದಿ ಏನು ಇಷ್ಟ ಆಗ್ತಾರೆ ನಿಮಗೆ? ನಮಗೆ ಸುಧಾಕರಣ ತುಂಬ ಕೆಲಸ ಮಾಡವನೇ ನಮ್ಮೂರಿಗೆ. ಹ್ಞೂ, ನೀರು ಅವರಿಂದನೇ ನೀರು ಕುಡಿತಾ ಇರೋದು, ನಮಗೆ ತುಂಬ ಕೆಲಸ ಮಾಡವನು. ಪ್ರದೀಪ್ ಈಶ್ವರ್ ಕೆಲಸ ಹೆಂಗಿದೆ? ಅವ್ರು ಇನ್ನ ಏನು ಕೆಲಸ ಮಾಡಿಸಿಲ್ಲ. ನಮ್ ಸುಧಾಕರಣ ಬಂದ್ರೇನೆ ನಮ್ಗೆ ಚೆನ್ನಾಗಿರುತ್ತೆ. ಮೋದಿ ಏನಕ್ಕೆ ಇಷ್ಟ ಆಗ್ತಾರೆ? ಮೋದಿ ಅಣ್ಣ ಚೆನ್ನಾಗಿ ಕೆಲಸ ಮಾಡವನೇ. ಹ್ಞೂ, ಒಳ್ಳೆ ಕೆಲಸ ಮಾಡವನಲ್ಲ, ನಮಗೆಲ್ಲ ಅದೇ ದೇವ್ರಂಥವ್ರು ಅಂತ ನಮಗೆ. ಆ ರಾಮ ಗುಡಿ ಕಟ್ಸೋರಲ್ಲ, ಅದೇ ನಮಗೆ ತುಂಬ ಇದು. ಕಾಂಗ್ರೆಸ್ ಗ್ಯಾರಂಟಿ ಎಲ್ಲ ಕೊಟ್ಟಿದ್ರಲ್ಲ, ಅದು ಇಷ್ಟ ಆಗಿಲ್ವಾ? ಏನು ಕೊಟ್ಟವ್ರೆ, ನಮ್ಮ ಪ್ರದೀಪ್ ಈಶ್ವರ್ ಅವರು ತುಂಬ ಮಾತುಗಳು ಹೇಳ್ಬಿಟ್ಟು ಹೊರಟೋಗವ್ರೆ, ನಮ್ಗೇನು ಕೆಲಸ ಮಾಡಿಸಿಲ್ಲ ಇನ್ನು. ಕೊಟ್ರಲ್ಲ ಅದು ಕೊಟ್ಟವ್ರಿಗೆ ಏನಕ್ಕೂ ಒದ್ದಾಡ್ಕೊಂಡು ಸಾಯ್ತಾವ್ರೆ ಅಷ್ಟೇ, ಹೆಂಗಸರೆಲ್ಲ. ಅಯ್ಯೋ, ಅದೆಲ್ಲ ಬಿಡಿ ಸರ್, ನಮಗೆ ಬೇಕಾಗಿರೋದು ಮೋದಿ ಅಷ್ಟೇ. ಹ್ಞೂ, ಯಾರು ಏನೋ ಅಪ್ಪನ ಬಸ್ನೇ ನಮ್ಮ ಸತ್ ಉದ್ದಾಗಿನ ಬಸ್ ಫ್ರೀ ಇತ್ತಾ? ಏನಿಲ್ಲ, ಮಧ್ಯದಲ್ಲಿ ಅವ್ನು ಮಾಡೋನು ಏನಕ್ಕೆ? ಅವ್ರು ಯಾರ್ಯಾರಿಗೆ 2,000 ಆಗ್ದ ನಮಗೆ, ನಮ್ಮ ಇದ್ದಾಗ ಕಾಲೇಶಪ್ಗೆ ಪೆನ್ಷನ್ಗೆ. ಇನ್ನೇನಪ್ಪ ಎಲ್ಲಿ 6 ತಿಂಗಳು ಆಗೋಯ್ತು, ಹೋಗಿ ಹೋಗಿ ಅಲ್ಲಿ ಅಗ್ರಿ ಆಫೀಸ್ನಲ್ಲಿ ಅಲ್ಲಿ ಆಫೀಸ್ನಲ್ಲೆಲ್ಲ ಕೇಳಿದ್ರು, ಬರ್ತಾ ಹೋಗಮ್ಮ ಬರ್ತಾ ಹೋಗಮ್ಮ ಅಂತ. ಅಯ್ಯೋ, ನಮ್ಗೆ ಯಾರು ಬಂದರೂ ಇಷ್ಟ ಇಲ್ಲ. ಎಲೆಕ್ಷನ್ ಮೊನ್ನೆ ಎಲ್ಲ ನಡೀತಾ ಇದೆಯಲ್ಲ, ಇನ್ನ ನಾಮಿನೇಷನ್ ಜೋರಾಗಿ ಇದೆ. ಬರ್ತಾರೆ ಸುಧಾಕರ್, ಬರ್ತಾರೆ. ಮಾಡಿದ್ದಾರೆ ಕೆಲಸ, ಅವ್ರೇನ್ ಮಾಡಿದಿರ ಏನಿಲ್ಲ ಕೆಲಸ ಮಾಡಿ. ಏನೋ ಅವ್ರದ್ದು ಗೊತ್ತಿಲ್ಲ, ಇವರೆಲ್ಲ ಕೆಲಸ ಮಾಡಿದ್ದಾರೆ 3-4 ವರ್ಷ. ಊರ್ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಮೈನ್ ವಾಟರ್ ಸೋರ್ಸ್ ಕೊಟ್ಟಿದ್ದಾರೆ, ಮಾಡಿದ್ದಾರೆ. ಮೊನ್ನೆ ಏನೋ ಯಾವುದೋ ಒಂದು ಇದರೊಳಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಬಿಜೆಪಿ ಬರುತ್ತೆ, ಮೋದಿ ಸರ್ಕಾರ ಬರುತ್ತೆ ರೀ. ಮೋದಿ ಸರ್ಕಾರ ಎಲ್ಲದರಲ್ಲಿ ಇಷ್ಟ. ನಮ್ಮ ಭಾರತ ದೇಶ ಹೆಂಗಿದೆ ಅನ್ನೋದನ್ನ ಫಾರಿನ್ ಕಂಟ್ರೀಸಿಗೆ ಎಲ್ಲ ತೋರಿಸ್ಕೊಟ್ಟಿರೋದು ಮೋದಿನೇ. ಇಷ್ಟು ದಿವಸ ಆಡಳಿತ ನಡೆಸೋರು ಯಾರು ಭಾರತ ಹೆಂಗಿದೆ ಅಂತ ತೋರಿಸ್ಕೊಟ್ಟಿಲ್ಲ. ಇವತ್ತು ಫಾರಿನ್ ಕಂಟ್ರೀಸ್ಗೆ ಹೋದರೆ ಮೋದಿಗೆ ಇರೋ ಬೆಲೆ ನಮಗೆಲ್ಲೂ ಹೆಮ್ಮೆ ಆಗುತ್ತಲ್ಲ. ಅವ್ರು ಕೊಟ್ಟರೆ ನಮಗೂ ಬೆನೆ ಬೆಲೆ, ಅವ್ರಿಗೆ ಎಷ್ಟು ಬೆಲೆ ಕೊಡ್ತಾರೋ ಅದೆಲ್ಲ ನಮಗೂ ಸೇರುತ್ತಲ್ಲ. ಹಾಂ, ಇಷ್ಟು ದಿವಸ ಎಲ್ಲಿತ್ತು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಫಾರಿನ್ ಕಂಟ್ರಿಯಲ್ಲಿ ಭಾರತ ಅಂತಂದರೆ ಎಲ್ಲಿದೆಯೋ ಅಂತ ಬಿಟ್ಟು ಬಡ ದೇಶ ಅಂತಂದಿತ್ತು.
ಇವತ್ತು ಮೋದಿ ಹೋದರೆ ಎಷ್ಟು ಇದು ಕೊಡ್ತಾರೆ, ಬೆಲೆ ಕೊಡ್ತಾರೆ, ಆ ಬೆಲೆ ಎಲ್ಲ ನಮ್ಮ ಭಾರತದ ಪ್ರಜೆಗಳಿಗೆ ಸೇರುತ್ತಲ್ಲ, ಅದಕ್ಕೆ ಅವ್ರಿಗೆ ಖುಷಿಯಾಗಿದ್ದೀರಾ? ಓ ಖುಷಿ, ಭಾರತ ಇದು ಮೋದಿ ಅಂದರೆ ಖುಷಿನೇ, ಯಾಕೆಂದರೆ ಅವರೇ ಜಾಸ್ತಿ ಇದು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಏನಿಲ್ಲ. ಹಾಂ ಅಲ್ಲ, ಪ್ರತಿ ಭೀಷ್ಮರು ಏನು ಹೇಳಿದ್ರು ಅಷ್ಟೇ, ಅವರು ಅವರ ಎಮ್ ಎಲ್ ಎ ಆಗಿ ಮನೆಗಳು ಸೀರೆಗಳು ಕಾಸುಗಳು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ರಿಗೂ ಅನುಕೂಲ ಮಾಡ್ತಾರೆ, ಪಾಪ ಖರೀದಿದಷ್ಟು ಬರ್ತಾರೆ, ಅವರು ಯಾರಿಗೆ ಹೇಳಿದ್ರೆ ಅವ್ರಿಗೆ ಓಟು. ಪ್ರತಿ ಭೀಷ್ಮರಾಮ್ ಅಂದ್ರೂ ಒಂದೇ, ರಕ್ಷಾರಾಮ ಅಂದ್ರೂ ಒಂದೇ, ಒಟ್ಟಿನಲ್ಲಿ ಕಾಂಗ್ರೆಸ್. ಸುಧಾಕರ್ ಕೆಲಸ ಪಾಪ ಮಾಡಿದ್ದಾರೆ ಪಾಪ, ಯಾರು ಅವ್ರು ಹಿಂದ್ಗಡೆ ಇರೋರಿಗೆಲ್ಲ ಮಾಡಿದ್ದಾರೆ ಪಾಪ, ಇಲ್ಲ ಅಂತ ಹೇಳಿ ಅವರು ಒಳ್ಳೆಯವ್ರು, ಅವರು ಹಿಂದ್ಗಡೆ ಬಕೆಟ್ ಇರೋರಿಗೆಲ್ಲ ಮಾಡಿದ್ದಾರೆ ಅಷ್ಟೇ ಪಾಪ, ಅವ್ರು ತುಂಬ ಹೇಳು ಏನ್ ಮಾಡೋಕ್ಕಾಗಲ್ಲ, ಏನ್ ಮಾಡ್ತಾರೆ ಪಾಪ ಅವರು, ಪಾಪ ಒಳ್ಳೆಯವ್ರೆ, ಅವ್ರ ಹಿಂದೆ ಇರೋರು ಸರಿ ಇಲ್ಲ. 100% ಬರೋದೇ ಕಾಂಗ್ರೆಸ್. ಚಿಕ್ಕಬಳ್ಳಾಪುರದಲ್ಲಿ ಒಂದ್ ರೀತಿಯಲ್ಲಿ ನೆಕ್ ಟು ನೆಕ್ ಫೈಟ್ ಏನಾದ್ರೂ ಏರ್ಪಡಬಹುದಾ ಅಂತ ನನಗೆ ಅನಿಸ್ತಾ ಇದೆ. ಬಿಕಾಸ್ ಜನಗಳು ಹೇಳಿರುವಂತ ಒಂದಷ್ಟು ಒಪಿನಿಯನ್ ಗಳೆಲ್ಲ ಏನಿದೆಯಲ್ಲ ಅದನ್ನ ನೋಡ್ತಾ ಇದ್ರೆ, ಒಂದು 50% ಸುಧಾಕರ್ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಈ ಹಿಂದೆನೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು, ಸೊ ಸುಧಾಕರ್ ಗೆದ್ರೆ ಅಲ್ಲಿ ಮೋದಿ ಗೆಲ್ತಾರೆ ಅನ್ನೋದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಹೊಸ ಫೇಸ್ ರಕ್ಷರಾಮಯ್ಯ, ಇನ್ನೊಂದು ಕಡೆ ಪ್ರದೀಪ್ ಈಶ್ವರ್ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರನ್ನ ನೋಡಿ ನಾವು ರಕ್ಷರಾಮಯ್ಯವನ್ನ ಸೆಲೆಕ್ಟ್ ಮಾಡ್ತೀವಿ, ಆರಿಸ್ತೀವಿ ಅನ್ನೋದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಒಂದರಲ್ಲಿ 50-50, ಇನ್ನ ಕೆಲವರು ಸ್ವಲ್ಪ ಹಳೆ ತಲೆಮಾರುಗಳನ್ನ ಕೇಳಿದ್ರೆ ನಾವಂತೂ ಅವಾಗಿಂದನೂ ಕಾಂಗ್ರೆಸ್ನವರೇ, ಸೊ ಕಾಂಗ್ರೆಸ್ ಅಲ್ಲಿ ಯಾರೇ ನಿಂತರೂ ನಾವು ಕಾಂಗ್ರೆಸ್ನವ್ರಿಗೆ ಓಟ್ ಹಾಕ್ತೀವಿ ಅನ್ನೋದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಇನ್ನ ಕೆಲವರು ಗೊತ್ತಿರೋರು ಬಲ್ಲಂತವರು, ಸೊ ಅವರೆಲ್ಲ BJP ಅಂತ ಹೇಳ್ತಾ ಇದ್ದಾರೆ, ಬಟ್ ಗೊತ್ತಿಲ್ಲ ತುಂಬಾ ಟಫ್ ಫೈಟ್ ಏನಾದರೂ ಏರ್ಪಡಬಹುದು ಅನ್ನೋ ಒಂದು ಲೆಕ್ಕಾಚಾರಗಳು ಸದ್ಯಕ್ಕೆ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಫೈಟ್ ಅಂತೂ ಇದ್ದೇ ಇರುತ್ತೆ, ಆ ಫೈಟ್ನ ನಾವು ಕೂಡ ನಿರೀಕ್ಷೆ ಮಾಡ್ಬೋದು. ಈ ಕ್ಷೇತ್ರದ ಮತದಾರನ ಮನದಾಳ ಸದ್ಯಕ್ಕೆ ಇದಾಗಿತ್ತು ಚಿಕ್ಕಬಳ್ಳಾಪುರದ್ದು. ಸೊ ಮುಂದಿನ ಕ್ಷೇತ್ರದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ, ಕ್ಯಾಮ್ರಾಮ್ಯಾನ್ ಫ್ಯೂಚರ್ ಜೊತೆ ಯಶ್ವಂತ್, ಚಿಕ್ಕಬಳ್ಳಾಪುರ, ಒನ್ ಇಂಡಿಯಾ.